ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೇಹಾಪರಿ ತಾಳವೂನೀ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ಚಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜಯ ಜಯ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 8 ಸಂಪುಟ 25. ಜೋ ವಿಷ ಅಮೃತ ಓಳಕೆ ತೋ ಅಮೃತ ಕಾಯ ಸಾಂಡು ಶಕೆ ದೇವೀದೋ ಉಜೂವಾತ ದೇಖೆ ತೋ ಅವಹಾತ ನ ವಚೆ. ಅಮೃತ ಹಾಗೂ ವಿಷ ತಿಳಿದವನು ಕುಡಿಯದೆ ಬಿಡುವನೆ ಅಮೃತವನ್ನು. ಅದರಂತೆ ಉತ್ತಮ ಮಾರ್ಗ ನೋಡಿದವನು ಅಡ್ಡ ಮಾರ್ಗದಲ್ಲಿ ಹೋಗುವುದಿಲ್ಲ. ಅಮೃತ ಹಾಗೂ ವಿಷವನ್ನು ಕುರಿತು ಚೆನ್ನಾಗಿ ತಿಳಿದವನು ಅಮೃತವನ್ನು ಕುಡಿಯದೆ ಬಿಡುವನೆ. ಅದೇ ರೀತಿ ಯಾವನು ಉತ್ತಮ ಹಾಗೂ ಸರಳ ಮಾರ್ಗ ತಿಳಿದಿರುವನೋ ಅವನು ಅಡ್ಡ ಮಾರ್ಗದಲ್ಲಿ ಹೋಗುವನೆ, ನಿಶ್ಚಿತವಾಗಿ ಹೋಗುವುದಿಲ್ಲ. ಮಣೋನಿ ಪುಡೇ ಪಾರಖಾವೆ ಖರೆ ಕುಡೇ ಪಾರಖಿಲೇ ತರೀನ ಪಡೇ ಅನವಸರೆ ಕಹಿ. ಆದ್ದರಿಂದ ಸಾಧಕನು ಸತ್ಯಾಸತ್ಯವನ್ನು ಸರಿಯಾಗಿ ಪರೀಕ್ಷಿಸಿ ನೋಡಬೇಕವುಗಳನ್ನು. ಹಾಗೆ ಪರೀಕ್ಷಿಸಿದರೆ ದೇಹವನ್ನೆಡನು ಯಾವುದೇ ಅಕಾಲದಲ್ಲಿ. ಆದ್ದರಿಂದ ಸಾಧಕನು ಸತ್ಯಾಸತ್ಯಗಳನ್ನು ಸರಿಯಾಗಿ ಪರೀಕ್ಷಿಸಿ ನೋಡಬೇಕು. ಹಾಗೆ ಪರೀಕ್ಷಿಸಿ ನೋಡಿದರೆ ಅವನು ಯಾವುದೇ ರೀತಿಯಾಗಿ ಅಕಾಲದಲ್ಲಿ ದೇಹವನ್ನಿಡುವುದಿಲ್ಲ. ಎರವಿ ದೇಹಾಂತಿ ಥೋರ ವಿಷಮ ಯಾ ಮಾರ್ಗಾಚೆ ಆಹೆ ಸಂಭ್ರಮ ಜನ್ಮೆ ಅಭ್ಯಾಸಿಲಿಯಾಚೆ ಹನ ಕಾಮ ಜಾಯೀಲವಾಯ. ಇಲ್ಲದಿದ್ದರೆ ಅಂತಕಾಲದಲ್ಲಿ ವಿಷಮ ಈ ಧೂಮ್ರ ಮಾರ್ಗದ್ದು ವಿಶೇಷ ಭ್ರಮ. ಆಯುಷ್ಯವೆಲ್ಲ ಮಾಡಿದ ಸಾಧನ ಕರ್ಮ ವ್ಯರ್ಥವಾಗುವುದು. ಹಾಗೆ ಮಾಡದಿದ್ದರೆ ಅಂತಕಾಲದಲ್ಲಿ ಈ ವಿಷಮವಾದ ಧೂಮ್ರ ಮಾರ್ಗದ ಬಗ್ಗೆ ವಿಶೇಷ ಭ್ರಮೆಯಾಗುತ್ತದೆ. ಆದ್ದರಿಂದ ಆಯುಷ್ಯವೆಲ್ಲ ಮಾಡಿದ ಸಾಧನೆಯ ಪರಿಶ್ರಮವು ವ್ಯರ್ಥವಾಗಿ ಹೋಗಿಬಿಡುತ್ತದೆ. ಧರಿ ಅರ್ಚಿರಾ ಮಾರ್ಗು ಚುಕಲಿಯ ಅವಚಟೆ ಧೂಮ್ರಪಂಥೆ ಪಡಲಿಯ ತರಿ ಸಂಸಾರ ಪಾತಿ ಜುಂತಲಿಯ ಭವತತಿ ಅಸಾವೇ. ಒಂದು ವೇಳೆ ತಪ್ಪಿ ಅರ್ಚಿರ ಮಾರ್ಗವನ್ನು ಹೊಂದಿದರೆ ಧೂಮ್ರ ಮಾರ್ಗವನ್ನು ನಿರಂತರ ಸಂಸಾರ ಪಥದಲ್ಲವನು ತಿರುಗುತ್ತಿರಬೇಕಾಗುವುದು. ಒಂದು ವೇಳೆ ಅವನು ತಪ್ಪಿ ಅರ್ಚಿರಾದಿ ಮಾರ್ಗದಲ್ಲಿ ದೇಹ ಬಿಡಲಿಕ್ಕಾಗದೆ ಧೂಮ್ರ ಮಾರ್ಗದಲ್ಲಿ ದೇಹ ಬಿಟ್ಟದ್ದಾದರೆ ಅವನು ನಿರಂತರವಾಗಿ ಈ ಸಂಸಾರದ ಜನ್ಮ ಮರಣದ ಮಾರ್ಗದಲ್ಲಿ ತಿರುಗುತ್ತಿರಬೇಕಾಗುವುದು. ಹೇ ಸಾಯಾಸ ದೇಖೋನಿ ಮೂಠೆ ಆತ ಕೈಸೇ ನಿಪಾ ಏಕವೇಳ ಸ್ಥಿತೆ ಮನೋನಿ ಯೋಗ ಮಾರ್ಗ ಗೋಮಟೆ ಶೋಧಲೇ ದೋನ್ಹಿ. ನೋಡಿ ದೊಡ್ಡ ಜನ್ಮ ಮರಣದ ಪರಿಶ್ರಮವನ್ನು ಇದರಿಂದ ಹೇಗೆ ಮುಕ್ತವಾಗಬೇಕೆಂಬುದನ್ನು ಉದ್ದೇಶಿಸಿ ಎರಡು ಯೋಗ ಮಾರ್ಗಗಳನ್ನು ಸರಿಯಾಗಿ ತೋರಿಸಿರುವರು. ಈ ಜನ್ಮ ಮರಣದ ಕಠಿಣ ಪರಿಶ್ರಮವನ್ನು ನೋಡಿ ಇದರಿಂದ ಹೇಗೆ ಮುಕ್ತರಾಗಬೇಕೆಂಬುದನ್ನು ತಿಳಿಸುವುದಕ್ಕಾಗಿ ಈ ಎರಡು ಯೋಗ ಮಾರ್ಗಗಳನ್ನು ತೋರಿಸಿರುತ್ತಾರೆ. ತವ ಏಕೆ ಬ್ರಹ್ಮತ್ವ ದಾಯಿಜೆ ಅಣಿ ಏಕೆ ಪುನರಾವೃತ್ತಿ ಏಂಜೆ ಪರಿ ದೈವಗತ್ಯಾದೋ ಲಾಹಿಜೆ ದೇಹಾಂತೀಜೇಣಿ. ಒಂದರಿಂದ ಪಡೆಯುವರು ಬ್ರಹ್ಮತ್ವವನ್ನು ಮತ್ತೊಂದರಿಂದ ಪುನರಾವೃತ್ತಿಯನ್ನು. ಆದರೆ ದೈವಗತಿಯಿಂದ ಪ್ರಾಪ್ತವಾದದ್ದನ್ನು ಹೊಂದುವರು ಅಂತಕಾಲದಲ್ಲಿ. ಮೊದಲನೇ ಮಾರ್ಗದಿಂದ ಅಂದರೆ ಅರ್ಚಿರಾದಿ ಮಾರ್ಗದಿಂದ ಹೋದರೆ ಬ್ರಹ್ಮತ್ವದ ಪ್ರಾಪ್ತಿಯಾಗುತ್ತದೆ.
ಅದೇ ರೀತಿ ಎರಡನೇ ಮಾರ್ಗದಿಂದ ಅಂದರೆ ಧೂಮ್ರ ಮಾರ್ಗದಿಂದ ಹೋದರೆ ಮತ್ತೆ ಪುನರ್ಜನ್ಮವಾಗುತ್ತದೆ. ಆದರೆ ಪ್ರಾರಬ್ಧಾನುಸಾರ ಮರಣ ಕಾಲದಲ್ಲಿ ಯಾರಿಗೆ ಯಾವ ಮಾರ್ಗ ಪ್ರಾಪ್ತವಾಗುತ್ತದೆ ಅವರು ಆ ಮಾರ್ಗದಿಂದ ಹೋಗುತ್ತಾರೆ. ನೈತೇ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವಾರ್ಜುನ. ಹೇ ಅರ್ಜುನ, ಈ ಎರಡೂ ಮಾರ್ಗಗಳನ್ನು ತಿಳಿದ ಯೋಗಿಯು ಮೋಹ ಹೊಂದುವುದಿಲ್ಲ. ಆದ್ದರಿಂದ ಅರ್ಜುನ, ನೀನು ಯಾವಾಗಲೂ ಯೋಗಯುಕ್ತನಾಗು. ಹೇ ವೇಳಿ ಮಣಿತಲೆ ಹೇ ನಮೇ ವಾಯ ಅವತತೆ ಕಾಯ ಪಾವೇ ದೇಹ ದಾವುನಿ ವಸ್ತು ಹೋವಾವೇ ಮಾರ್ಗೇ ಚಿಕಿ. ಆಗಬೇಕಲ್ಲ ದೇಹ ಬಿಟ್ಟ ಮೇಲೆ ಬ್ರಹ್ಮಯುಕ್ತ. ಆದ್ದರಿಂದ ಈ ಎಲ್ಲ ವಿವರಣೆ ಈಗ ಅಪ್ರಸ್ತುತ. ಪ್ರಾರಬ್ಧಾನುಸಾರ ಯಾವುದೇ ಮಾರ್ಗವಾಗಬಹುದು ಪ್ರಾಪ್ತ. ಕಾರಣ ಈ ಎಲ್ಲ ವಿಚಾರ ಈಗ ಬೇಡ. ಮರಣ ಕಾಲದಲ್ಲಿ ನಮ್ಮ ಪಾಲಿಗೆ ಅರ್ಚಿರಾದಿ ಮಾರ್ಗ ಬರುತ್ತದೆಯೋ ಧೂಮ್ರ ಮಾರ್ಗ ಬರುತ್ತದೆಯೋ ಎಂಬುದು ಅನಿಶ್ಚಿತವಾಗಿರುತ್ತದೆ ಎಂಬುದನ್ನು ಗಮನಿಸಿ ಅರ್ಜುನನ ಮನಸ್ಸು ಖಿನ್ನವಾಯಿತು. ಅದನ್ನು ನೋಡಿ ಭಗವಂತನು ಅನ್ನುತ್ತಾನೆ, ಅರ್ಜುನ, ಈ ಮಾರ್ಗಗಳ ವಿವರಣೆ ಈಗ ಅವಶ್ಯವಿಲ್ಲ. ಪ್ರಾರಬ್ಧಾನುಸಾರ ಯಾವ ಮಾರ್ಗವಾದರೂ ಪ್ರಾಪ್ತವಾಗಬಹುದು. ಒಟ್ಟಿನ ಮೇಲೆ ದೇಹ ಪಾತವಾದ ಮೇಲೆ ಬ್ರಹ್ಮ ಆಗಬೇಕಲ್ಲ. ಆದ್ದರಿಂದ ಆ ಎಲ್ಲ ವಿಚಾರ ಈಗ ಬೇಡ. ಸರಿಯಾತ ದೇಹ ಅಸೋ ಅಥವಾ ದಾವೋ ಅಮೀತೋ ಕೇವಲ ವಸ್ತೂಚಿ ಆಹೋ ಕಾಜೆ ದೋರಿ ಸರ್ಪತ್ವ ವಾವೋ ದೋರಾಚಿ ಕಡುಣಿ. ಇರಲಿ ಅಥವಾ ಹೋಗಲಿ ಈ ದೇಹವು, ನಾವು ಕೇವಲ ಬ್ರಹ್ಮವೇ ಇರುವೆವು. ಹಗ್ಗದಲ್ಲಿ ತೋರುವ ಸರ್ಪತ್ವವು ಹಗ್ಗದ ದೃಷ್ಟಿಯಿಂದ ಮಿಥ್ಯವು. ಈಗ ಈ ದೇಹವು ಇರಲಿ ಅಥವಾ ಹೋಗಲಿ, ನಾವು ಕೇವಲ ಬ್ರಹ್ಮಸ್ವರೂಪವೇ ಆಗಿರುವೆವು. ಯಾವ ರೀತಿಯಾಗಿ ಹಗ್ಗದಲ್ಲಿ ತೋರುವ ಸರ್ಪತ್ವವು ಹಗ್ಗದ ದೃಷ್ಟಿಯಿಂದ ಮಿಥ್ಯ ಆಗಿರುತ್ತದೆ. ಮದ ತರಂಗಪಣ ಅಸೇಕಾ ನಸೆ ಐಸೇ ಹೇ ಉದಕಾಸಿ ಕಹಿ ಪ್ರತಿಭಾಸೆ ತೇ ಭಲತೆ ವಾ ದೇಶೆ ತೈಸೆ ಉದಕ ಕಿಕಿ. ಇರುವುದೋ ಅಥವಾ ಇಲ್ಲವೋ ತರಂಗತ್ವ ತನಗೆ, ಹೀಗೆ ಎಂದಾದರೂ ಅನಿಸುವುದೇ ನೀರಿಗೆ. ನೀರು ಇರುವುದು ಯಾವಾಗಲೂ ಹೇಗೋ ಹಾಗೆ ತನ್ನ ಮಟ್ಟಿಗೆ ತಾನು. ತನ್ನಲ್ಲಿ ತರಂಗತ್ವ ಅಥವಾ ತೆರೆತನವು ಇರುವುದೋ ಅಥವಾ ಇಲ್ಲವೋ ಎಂದು ನೀರಿಗೆ ಎಂದಾದರೂ ಅನಿಸುವುದೇ. ನೀರು ತನ್ನ ಮಟ್ಟಿಗೆ ತಾನು ಯಾವಾಗಲಾದರೂ ಹೇಗೋ ಹಾಗೆ ಇರುವುದು. ತರಂಗಾಕಾರೇನ ಜನ್ಮೇಚಿ ನಾ ತರಂಗ ಲೋಪೇನ ನಿಮೇಚಿ ದೇವಿ ದೇಹಿ ದೇ ದೇಹೇಚಿ ವಸ್ತು ದಾಹಲೇ. ತೆರೆ ಹುಟ್ಟಿದಾಗ ನೀರು ಹುಟ್ಟುವುದಿಲ್ಲ, ತೆರೆ ಲೋಪವಾದಾಗ ನೀರು ಲೋಪವಾಗುವುದಿಲ್ಲ. ದೇಹಿ ದೇಹದಲ್ಲಿದ್ದು ಹೀಗೆ ಆಗಿರುವನಲ್ಲ ಬ್ರಹ್ಮಸ್ವರೂಪ. ಅದೇ ರೀತಿ ತೆರೆ ಹುಟ್ಟಿದಾಗ ನೀರು ಹುಟ್ಟಲಿಲ್ಲ ಅಥವಾ ತೆರೆ ಇಲ್ಲದಂತಾದಾಗ ನೀರು ಇಲ್ಲದಂತಾಗಲಿಲ್ಲ. ಅದರಂತೆ ದೇಹಿ ಅಂದರೆ ದೇಹವುಳ್ಳವನಾದ ಆತ್ಮನು ದೇಹವಿರುವಾಗಲೇ ಬ್ರಹ್ಮಸ್ವರೂಪವಾಗಿರುತ್ತಾನೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.